ನಮಃ ಹರಿ ಓಂ ಓಂಘ್ನ ವಂದೇ ವಿಜಯದ ಹರಿಂ ಮಹಾಜ್ಞಾನಿಗಳಾಗಿರುವಂತಹ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಅನಿಸಿಕೊಂಡಿರುವಂತಹ ಪುರಂದರದಾಸರ ಸಾಹಿತ್ಯವನ್ನು ನಾವು ಪ್ರತಿನಿತ್ಯ ಒಂದೊಂದು ಪದ್ಯಗಳಲ್ಲಿ ಅವರ ವ್ಯಕ್ತಿತ್ವವನ್ನ ಭಗವಂತನ ಮೇಲೆ ಅವರಿಗಿರುವಂತಹ ಅಪಾರವಾದ ಭಕ್ತಿಯನ್ನ ನಾವು ಅವರ ಕೃತಿಗಳಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಆರಿಸ್ಕೊಂಡಿರುವಂತಹ ಪದ್ಯ ಅತ್ಯಂತ ಪ್ರಖ್ಯಾತವಾಗಿರುವಂತಹ ಪದ್ಯ ಈ ಪದ್ಯದಲ್ಲಿ ದೇವರ ಹತ್ತಿರ ನಾವು ಹೋದಾಗ ನಾವು ಏನು ಕೇಳಬೇಕು ನಾವು ಸಾಮಾನ್ಯವಾಗಿ ದೇವರತ್ರ ಹೋದಾಗ ನಮ್ಮ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಉಂಟು ದೊಡ್ಡದಾಗಿರುವಂತಹ ಲೀಸ್ಟ್ ಅನ್ನ ಬರೆದುಕೊಂಡೇ ಹತ್ರ ಹೋಗಿರ್ತೀವಿ ಹತ್ರ ಹೋಗಬೇಕಾದ್ರೆ ಭಕ್ತಿಯಿಂದ ಹೋಗಬೇಕೆ ಹೊರತು ನಮ್ಮ ಎಲ್ಲಾ ಕಷ್ಟ ನಷ್ಟಗಳನ್ನ ಹೇಳಲಿಕ್ಕೆ ಹೋಗಬಾರದು ಭಗವಂತ ಸ್ವತಂತ್ರ ಸರ್ವತ್ರ ವ್ಯಾಪ್ತನಾಗಿರುವಂಥವನು ಅವನಿಗೆ ಎಲ್ಲದರ ಅರಿವುಂಟು ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸಿ ಹೇಳ್ತಾರೆ ದೇವರ ಹತ್ರ ಕೇಳಬೇಕು ಅಂದ್ರೆ ಮೊದಲು ದೇವರ ಮಾತನ್ನ ನಾವು ನಡೆಸಿದ್ದೀವಾ ಭಗವಂತನ ವಾಣಿಯಾಗಿರುವಂತಹ ವೇದವನ್ನ ಭಗವಂತನ ವಾಣಿ ಅಂತ ಅನಿಸ್ಕೊಳ್ತದೆ ಆ ವೇದದಲ್ಲಿರುವಂತಹ ಎಲ್ಲ ಕೆಲಸಗಳನ್ನ ಹೇಳಿರುವಂತಹ ಧರ್ಮ ಕರ್ಮಗಳನ್ನು ನಾವು ಆಚರಣೆ ಮಾಡಿದ್ದೀವಾ ಅಂತ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು ಅದನ್ನ ಈ ಪದ್ಯದಲ್ಲಿ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ ಭಿನ್ನ ಹಕೆ ಬಾ ಇಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ದೇವರ ಹತ್ರ ಹೋಗಿ ನಾವು ಪ್ರಶ್ನೆಯನ್ನ ಕೇಳಬೇಕು ಭಗವಂತನ ಹತ್ರ ಏನಾದರೂ ಬೇಡಬೇಕು ಅಂತ ಅಂದ್ರೆ ನಮಗೆ ಬಾಯೇ ಇಲ್ಲ ಕಾರಣ ಏನು ಅಂತ ಕೇಳಿದರೆ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ನೂರಾರು ಸಾವಿರಾರು ಪಾಪಗಳನ್ನ ತಪ್ಪುಗಳನ್ನ ಮಾಡ್ತಾನೆ ಬಂದಿದ್ದೀನಿ ನನಗೆ ದೇವರತ್ರ ಹೋಗಿ ಕೇಳಲಿಕ್ಕೆ ಬಾಯಿಲ್ಲ ಯಾವ್ಯಾವ ತಪ್ಪನ್ನ ಮಾಡ್ತೀವಿ ಅಂತ ತೋರಿಸ್ತಾರೆ ಪುರಂದ್ರದಾಸರು ಶಿಶುಮೋಹ ಸತಿಮೋಹ ಜನನಿ ಜನಕರ ಮೋಹ ರಸಿಕ ಭ್ರಾಂತಿಯ ಮೋಹ ರಾಜ ಮನ್ನಣೆ ಮೋಹ ಪಶು ಮೋಹ ಭೂಮೋಹ ಬಂಧುವರ್ಗದ ಮೋಹ ಹಸನುಳ್ಳ ಆಭರಣಗಳ ಮೋಹದಿಂದ ಎಷ್ಟು ತಪ್ಪು ಮಾಡ್ತೀವಿ ಅಂತ ಈ ಪದ್ಧದಲ್ಲಿ ತಿಳಿಸಿ ಹೇಳ್ತಾರೆ ಪುರೇಂದ್ರದಾಸರು ನನ್ನ ಮಗು ನನ್ನ ಮಗಳು ನನ್ನ ಮಗ ಅನ್ನೋ ಭಾರೀ ವ್ಯಾಮೋಹ ನಮ್ಮಲ್ಲಿ ನನ್ನ ಹೆಂಡತಿ ನನ್ನ ತಂದೆ ತಾಯಿ ಅನ್ನುವಂತಹ ಮೋಹದಲ್ಲೇ ನಾವು ಕಳೀತಾ ಇದ್ದೀವಿ ನಾನು ಬಹಳ ರಾಜಮನ್ನಣೆಯನ್ನ ಪಡೆದಂಥವನು ಭಾರಿ ಗೌರವ ಪಡೆದುಕೊಳ್ಳುವಂತಹ ವ್ಯಕ್ತಿ ನಾನು ನನ್ನ ಹತ್ರ ಇರೋಷ್ಟು ಗೌರವ ಬೇರೆ ಯಾರಿಗೂ ಇಲ್ಲ ಅಂತ ಮೋಹದಲ್ಲಿ ಮೋಹವನ್ನು ಪಡ್ತೀವಿ ಇನ್ನು ಪಶು ಮೋಹ ನನ್ನಲ್ಲಿರುವಂತಹ ಪ್ರಾಣಿಗಳ ಸಂಪತ್ತು ಯಾರಲ್ಲೂ ಇಲ್ಲ ನನ್ನನ್ನ ಕಂಡ್ರೆ ಎಲ್ಲಾ ವರ್ಗದವರಿಗೆ ಭಾರಿ ಇಷ್ಟ ಎಲ್ಲರೂ ನನಗೆ ಮನ್ನಣೆಯನ್ನು ಕೊಡ್ತಾರೆ ಗೌರವವನ್ನು ಕೊಡ್ತಾರೆ ನಾನು ಹಾಗೆ ಕೇಳ್ಕೊಂಡು ಹೋಗ್ತಾರೆ ಅನ್ನುವಂತಹ ಮೋಹ ಇಷ್ಟೇ ಅಲ್ಲದೆ ಕೊನೆಗೆ ಹೇಳ್ತಾರೆ ವಿವಿಧವಾಗಿರುವಂತಹ ಆಭರಣಗಳು ನನ್ನಲ್ಲುಂಟು ನನ್ನಲ್ಲಿರುವಂತಹ ಬಂಗಾರದ ಆಭರಣಗಳಿಗೆ ಸಮನಾಗಿ ಬೇರೆಲ್ಲ ಯಾರಲ್ಲೂ ಇಲ್ಲ ಅನ್ನುವಂತಹ ಮೋಹ ಅತಿಯಾದ ಮೋಹ ಅನ್ನುವಂತಹ ಪಾಪದಲ್ಲಿ ನಾನು ಬಿದ್ದಿದ್ದೀನಿ ಹೀಗಾಗಿ ಭಿನ್ನಹಕ್ಕೆ ಬಾಗಿಲ್ಲವಯ್ಯಾ ಭಿನ್ನ ಮಾಡಬೇಕು ಬೇಡಬೇಕು ನಿನ್ನತ್ರ ಬಂದು ಅಂತ ಕೇಳಿದ್ರೆ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಇನ್ನು ಒಂದು ಹೇಳ್ತಾರೆ ಅನ್ನಮದ ಅರ್ಥಮದ ಅನ್ನಮದ ಅಂದ್ರೆ ನನ್ನಲ್ಲಿ ಬೇಕಾದಷ್ಟು ಆಹಾರವನ್ನು ನೀಡುವಂತ ಶಕ್ತಿ ಇದೆ ಅನ್ನೋಂಥ ಅಹಂಕಾರದಲ್ಲಿ ನಾನು ಇದ್ದೀನಿ ಮದ ಇನ್ನು ಅರ್ಥಮದ ನನ್ನ ಹತ್ರ ಇರೋಷ್ಟು ದುಡ್ಡು ಯಾರತ್ರೂ ಇಲ್ಲ ಅತ್ಯಂತ ಶ್ರೀಮಂತನಾಗಿರೋನ್ನೋಂತಹ ಗರ್ವ ನನ್ನಲ್ಲಿ ಮದ ಇದೆ ಅಖಿಳ ವೈಭೋಗದ ಮದ ನನ್ನತ್ರ ಇರೋಂತಹ ಎಲ್ಲ ಸುಖ ಪ್ರಾಪಂಚಿಕವಾಗಿರುವಂತಹ ಸುಖ ಯಾರಲ್ಲೂ ಇಲ್ಲ ಅನ್ನೋಂತಹ ಮದ ನನ್ನಲ್ಲಿ ಇದೆ ಮುನ್ನ ಪ್ರಾಯದ ಮದ ಇದಕ್ಕೆ ಕಿರೀಟ ಪ್ರಾಯವಾಗಿರೋಂಥದ್ದು ಯೌವನ ನನ್ನಲ್ಲಿ ಬಹಳಷ್ಟು ಯೌವನದಿಂದ ಕೂಡಿರುವಂಥವನ್ನ ನಾನು ಹೆಂಗಾಗಿದ್ದೀನಿ ಇನ್ನು ನನ್ನಷ್ಟು ಸುಂದರವಾದ ವ್ಯಕ್ತಿ ಯಾರು ಇಲ್ಲ ರೂಪ ಮದ ನಾನು ಬಹಳ ಸುಂದರವಾಗಿದ್ದೀನಿ ನನ್ನ ಕಣ್ಣು ಚೆನ್ನಾಗಿದೆ ನನ್ನ ಮೂಗು ಚೆನ್ನಾಗಿದೆ ನನಗೆ ಮಾತಾಡಲಿಕ್ಕೆ ಚೆನ್ನಾಗಿ ಬರ್ತದೆ ದೇಹ ಸುದೃಢವಾಗಿದೆ ಅನ್ನುವಂತಹ ಮೋಹ ಮದ ಅಷ್ಟು ಉನ್ಮಾದ ನನ್ನಲ್ಲಿ ತನ್ನ ಸತ್ವದ ಮದ ಧಾತ್ರಿ ವಶವಾದ ಮದ ಇಡೀ ಭೂಮಂಡಲವನ್ನೇ ನಾನು ಆಳಬಲ್ಲೆ ಆಳ್ತಾ ಇದ್ದೀನಿ ನನ್ನಲ್ಲಿ ಅಷ್ಟು ಶಕ್ತಿ ಇದೆ ಯಾರದೇನು ಯಾರ ಅನುಗ್ರಹ ನನಗೆ ಬೇಕಾಗಿಲ್ಲ ನನ್ನಿಂದನೇ ಎಲ್ಲ ಅನ್ನುವಂತಹ ಮದ ಇನ್ನು ಮುಂದ ಅದೇ ಮಾತು ಹೇಳ್ತಾರೆ ಇನ್ನು ತನಗೆ ಎದುರು ಇಲ್ಲವೆಂಬಂತಹ ಮದ ನನ್ನನ್ನ ಧಿಕ್ಕರಿಸೋರ ಯಾರೂ ಇಲ್ಲ ನಾನು ಹೇಳದ್ ಹಾಗೆ ನಡೀತದೆ ನನ್ನಿಂದನೇ ಎಲ್ಲ ಅನ್ನುವಂತಹ ಮದದಿಂದ ನಾನು ತಿರುಗ್ತಾ ಇದ್ದೀನಿ ಹೀಗಾಗಿ ನನಗೆ ಭಿನ್ನಹಕ್ಕೆ ಬಾಗಿಲ್ಲ ವಯ್ಯ ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಇವೆಲ್ಲ ಲೀಸ್ಟ್ ನಮ್ಗೆ ಹೇಳ್ತಾ ಇದ್ದಾರೆ ಇದರಲ್ಲಿ ನಾವು ಸೇರ್ಕೊಂಡಿದ್ದೀವಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಬೇರೆಯವ್ರು ನಮ್ಮನ್ನ ಪರೀಕ್ಷೆ ಮಾಡೋದು ಬೇಡ ನಾವೇ ಎಲ್ಲಿದ್ದೀವಿ ನಾವು ಯಾವ ತಪ್ನಲ್ಲಿ ಇದ್ದೀವಿ ಯಾವುದನ್ನ ತಿದ್ದ್ಕೋಬೇಕು ಅಂತ ಪುರಂದ್ರ ದಾಸರು ತಮ್ಮ ಪದ್ಯದಲ್ಲಿ ಸರಳವಾಗಿ ಸುಂದರವಾಗಿ ಯಾಕೆ ದಾಸರಾಗೋಕ್ಕಿಂತ ಮುಂಚೆ ನವಕೋಟಿ ನಾರಾಯಣ ಅಂತ ಅನಿಸ್ಕೊಂಡಿರುವಂತಹವ್ರು ಅಷ್ಟು ಶ್ರೀಮಂತ ಆಗರ್ಭ ಶ್ರೀಮಂತರಾಗಿರುವಂಥವರು ಅದನ್ನ ತಮ್ಮ ಜೀವನದಲ್ಲಿ ಅವೆಲ್ಲವನ್ನ ಬಿಟ್ಟು ಭಗವಂತನಲ್ಲಿ ಶರಣಾಗಿರುವಂಥವರು ಪುರಂದರದಾಸರು ಕೊನೆಗೊಂದು ಮಾತು ಹೇಳ್ತಾರೆ ಇದೆಲ್ಲ ಇವತ್ತು ಕಲಿಯುಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ಬೇಕಾದಷ್ಟು ಹಣ ಇದೆ ಬೇಕಾದಷ್ಟು ಐಶ್ವರ್ಯ ಇದೆ ಸುಂದರವಾದ ಶರೀರ ಸುಂದರವಾದ ಹೆಂಡತಿ ಸುಂದರವಾದ ಮಕ್ಕಳು ನನಗೆ ಸಮಾನರಾಗಿರುವಂಥವ್ರು ಯಾರಿದ್ದಾರೆ ಎಲ್ರೂ ನಾನು ಹೇಳ್ದಾಗ ಕೇಳ್ಕೊಂಡು ಹೋಗ್ಲಿ ಅನ್ನೋಂತಹ ಮದ ನಮ್ಮಲ್ಲಿ ಅವಾಗ ಅವಾಗ ಬರ್ತಾ ಇರುತ್ತೆ ಕೆಲವರಿಗೆ ಯಾವಾಗ್ಲೂ ಇರುತ್ತದೆ ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾರೆ ಇನ್ನು ಇಷ್ಟಕ್ಕೆ ಅಲ್ಲ ಇನ್ನು ಒಂದು ಕೊನೆ ಪದ್ಯದಲ್ಲಿ ಹೇಳ್ತಾರೆ ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ ಇವತ್ ನಾವ್ ಹೇಗಿದ್ದೀವಿ ಸ್ವಲ್ಪ ಸಿಕ್ತಾ ಯದೃಚ್ಛಾಲಾಭ ಸಂತುಷ್ಟ ಸ್ಯಾ ತೇಜೋ ವಿಪ್ರಸ್ಯ ಬರ್ಧತೆ ಅಂತ ಭಾಗವತ ಹೇಳ್ತದೆ ಆ ರೀತಿ ನಮ್ಮಲ್ಲಿ ಭಾವನೆ ಇಲ್ಲೇ ಇಲ್ಲ ಇಷ್ಟು ಸಿಕ್ತಾ ಮತ್ತಿಷ್ಟು ಬೇಕೆಂಬ ಆಸೆ ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ ಇನ್ನೂ ಹೆಚ್ಚು ಸಿಗಲಿ ನೂರು ರೂಪಾಯಿ ಸಿಗ್ತಾ ಏಲ ಒಂದು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಯಾಕೋ ಕೊಡಲಿಲ್ಲ ಅನ್ನುವಂತಹ ಆಸೆಗಳ ಸರಬಾಲೆ ನಮ್ಮಲ್ಲಿ ಇದೆ ಇಷ್ಟೇ ಅಲ್ಲ ಕಷ್ಟ ಬೇಡಂಬಾಸೆ ನಮಗೆ ಕಷ್ಟ ಬೇಡ ನಮಗೆ ಬೇಕಾಗಿರೋದೇನು ಕಡು ಸುಖವ ಕಾಂಬಾಸೆ ನಮಗೆ ಕಷ್ಟ ಬೇಡ ಯಾವ ರೀತಿ ಕಷ್ಟನೂ ನಮಗೆ ಬೇಡ ಯಾವಾಗಲೂ ನಮಗೆ ಸುಖ ಬೇಕು ಇದು ನಮ್ಮ ಸ್ವಭಾವ ನಷ್ಟ ಜೀವನದಾಸೆ ಪುರಂದರ ವಿಠಲ ಕೊನೆಗೆ ಒಂದು ಮಾತು ಹೇಳ್ತಾರೆ ನಮ್ಮ ಕಲಿಯುಗದ ಜನ ಸ್ವಭಾವ ನಮ್ಮೆಲ್ಲರ ಸ್ವಭಾವ ಹೇಗಾಗಿದೆ ನಮಗೆ ಸ್ವಲ್ಪ ಸಿಕ್ತಾ ಇನ್ನೂ ಹೆಚ್ಚು ಸಿಗಲಿ ಇನ್ನೂ ಹೆಚ್ಚು ಸಿಗಲಿ ಮತ್ತೆ ಕಷ್ಟ ಯಾವತ್ತು ನಮಗೆ ಬರಬಾರದು ರೋಗಾದಿಗಳು ಬರಬಾರದು ಯಾವಾಗಲೂ ನಾನು ಮೇಲೆ ಸ್ಥಾನದಲ್ಲೇ ಇರಬೇಕು ಉನ್ನತ ಸ್ಥಿತಿಯಲ್ಲಿರಬೇಕು ನನ್ನ ಮಾತು ಎಲ್ಲರೂ ಕೇಳಬೇಕು ನನ್ನನ್ನ ಗೌರವಿಸಬೇಕು ನನ್ನ ಹತ್ರ ಇರುವಂತಹಷ್ಟು ಹಣ ಯಾರಲ್ಲೂ ಇರಬಾರದು ಇವೆಲ್ಲ ನಮ್ಮಲ್ಲಿರುವಂತಹ ದೋಷಗಳ ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳರ ರಸೆ ದೋಷದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ ಆದ್ರೆ ನಾವು ಅದನ್ನು ಮರ್ತು ಬಿಟ್ಟಿದ್ದೀವಿ ಅದರ ಒಂದು ಪರಿವೆ ಅರಿ ಅರಿ ಅರಿವು ಸಹಿತ ನಮ್ಮಲ್ಲಿಲ್ಲ ಪರಿವಾಗ್ಲಿ ಅರಿವು ಅನ್ನೋಂತಹ ಜ್ಞಾನ ನಮ್ಮಲ್ಲಿಲ್ಲ ಅದನ್ನ ಹೇಳ್ತಾರೆ ಇಷ್ಟೆಲ್ಲ ದೋಷಗಳಲ್ಲಿ ಇರುವಂತಹ ವ್ಯಕ್ತಿ ನಾನು ಆದರೆ ಒಂದೇ ಒಂದು ಇವೆಲ್ಲ ಕಳಿಲಿಕ್ಕೆ ಯಾರ ಅನುಗ್ರಹ ಬೇಕು ನಷ್ಟ ಜೀವನ ದಾಸೆ ಈ ಜೀವನ ಹುಟ್ಟು ಸಾವು ಅನ್ನುವಂತಹ ಈ ಚಕ್ರದಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಅದು ಒಂದೇ ಒಂದರಿಂದ ಸಾಧ್ಯ ಭಗವಂತನಲ್ಲಿ ನಾವು ಮಾಡುವಂತಹ ಭಕ್ತಿಯಿಂದ ಭಕ್ತಿ ನಮಗೆ ಬಹಳ ಮಹತ್ವವಾಗಿರುವಂಥದ್ದು ಭಕ್ತಿ ನಮ್ಮಲ್ಲಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಅನ್ನುವಂತಹ ಗ್ರಂಥದಲ್ಲಿ ಹೇಳ್ತಾರೆ ಸಂಸಾರ ವಿಷಪಾನೇನ ಏ ಮೃತ ಪ್ರಾಣಿನೋ ಭುವಿ ಅಮೃತ ಯಸ್ಮೃತ ಕೃಷ್ಣಾಮೃತ ಮಹಾರ್ಣವಃ ಸಂಸಾರದಲ್ಲಿ ನಾವು ಸಂಸಾರ ಅನ್ನೋಂತಹ ವಿಷ ತಿಂದು ಮಲಗಿರುವಂತಹ ಸತ್ತು ಮಲಗಿರುವಂತಹ ನಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಬಂದಿರುವಂತಹ ಒಂದೇ ಒಂದು ಅಮೃತ ಅದು ಕೃಷ್ಣಾಮೃತ ಮಹಾರಣವ ಒಂದರ್ಥದಲ್ಲಿ ಕೃಷ್ಣಾಮೃತ ಮಹಾರಣವ ಅನ್ನೋ ಗ್ರಂಥ ಆಗಿರಬಹುದು ಇನ್ನೊಂದರ್ಥದಲ್ಲಿ ಕೃಷ್ಣನ ನಾಮ ಭಗವಂತನ ನಾಮವನ್ನ ಯಾರು ಉಚ್ಚಾರ ಮಾಡ್ತಾರೋ ಅವರಿಗೆ ಎಲ್ಲಾ ಪಾಪಗಳಿಂದ ಮುಕ್ತರಾಗ್ತಾರಪ್ಪ ಅಷ್ಟು ಆ ಭಗವಂತನ ನಾಮಕ್ಕೆ ಒಂದು ಶ್ರೇಷ್ಠತೆಯನ್ನ ಕೊಟ್ಟಿದ್ದಾರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಂತೆ ಕುಳಿತಿರುವಾಗ ನಿಂತಿರುವಾಗ ಓಡಾಡುವಾಗ ಎಲ್ಲ ಕಡೆ ಭಗವಂತ ನೀನು ನಮ್ಮನ್ನ ರಕ್ಷಣೆಯೇ ಮಾಡು ಆಸೀನಸ್ಯ ಶಯಾನಸ್ಯ ತಿಷ್ಟತೋ ರಜತೋ ಪಿ ರಮಯಸ್ವ ಪುಂಡರೀಕಾಕ್ಷ ಹೃದಗೆ ಮಮ ಸರ್ವದ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಕುಳಿತಿರುವಂತಹ ಸಂದರ್ಭ ಮಲಗಿರುವಂತಹ ಸಂದರ್ಭ ಓಡಾಡೋಂತಹ ಸಂದರ್ಭದಲ್ಲಿ ಪುಂಡರೀಕಾಕ್ಷನಾಗಿರುವಂತಹ ಭಗವಂತ ನೀನು ನನ್ನ ಹೃದಯದಲ್ಲಿ ನಿಂತು ನನ್ನನ್ನು ರಕ್ಷಣೆಯನ್ನು ಮಾಡು ಅಷ್ಟು ಮಾತ್ರ ಪ್ರಾರ್ಥನೆಯನ್ನು ಮಾಡಬೇಕೇ ಹೊರತು ಬೇರೆ ಯಾವ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಮಗೆ ಬಾಯೇ ಇಲ್ಲ ಯಾಕೆ ಅನಂತ ಅಪರಾಧಗಳು ನೂರಾರು ಲೀಸ್ಟ್ ಅನ್ನ ಓದೇ ಬಿಟ್ಟಿದ್ದೀನಿ ನಾನು ಪುರಂದ್ರದಾಸರು ನಮ್ಮ ದೋಷಗಳನ್ನ ಎತ್ತಿ ತೋರಿಸಿದ್ದಾರೆ ನಾವು ಹೇಗಿದ್ದೀವಿ ಇವೆಲ್ಲವನ್ನ ಬಿಟ್ಟರೆ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಒಂದು ಮೋಹ ಎರಡನೇದ್ದು ಮದ ಇವೆರಡನ್ನ ನಾವು ಬಿಟ್ಟಿದ್ದೇ ಆದರೆ ಭಗವಂತನ ಅಸುರಾರಿ ನಿನ್ನ ಮರೆತನೋ ಕಾಯೋ ಹರಿಯೇ ಅಸುರಾರಿಯಾಗಿರುವಂತ ಹರಿ ಕೃಷ್ಣನನ್ನ ಮರ್ತಿದ್ದೀವಿ ನಾವು ಆ ಭಗವಂತನ ಸ್ಮರಣೆಯನ್ನ ಮಾಡಿದ್ದೇ ಆದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಸಾಧ್ಯ ಈ ಎಲ್ಲಾ ಪಾಪಗಳನ್ನ ಕಳೆದುಕೊಂಡು ಭಗವಂತನ ಅನುಗ್ರಹವನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಪುರಂದದಸರು ಈ ಪದ್ಯದಲ್ಲಿ ನಮಗೆ ಸಂದೇಶವನ್ನು ನೀಡಿದ್ದಾರೆ